스와라지 봄마이. ನಮ್ಮ ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ನನ್ನ ಹೃದಯಪೂರ್ವಕವಾಗಿರುವಂತ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಭಾರತ ದೇಶ ವಾಸು ಶಾಹಿ ಶಕ್ತಿಗಳಿಂದ ಬಿಡುಗಡೆಗೊಂಡು ಸ್ವತಂತ್ರ ರಾಷ್ಟ್ರವಾಗಿ 75 ವರ್ಷ ಪ್ರವೇಶಿಸಿದೆ. ದೇಶದ ಸ್ವತಂತ್ರ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಾಡಿನ ಜನತೆಗೆ ಸಂದೇಶ ನೀಡುವ ಸದಾವಕಾಶ ದೊರೆತಿರುವುದು ನನ್ನ ಸೌಭಾಗ್ಯ ಎಂದು ಭಾವಿಸುತ್ತೇನೆ. ಮುಖ್ಯಮಂತ್ರಿಯಾಗಿ ಕನ್ನಡಿಗರ ಸೇವೆ ಸಲ್ಲಿಸುವ ಅವಕಾಶ ದೊರೆಸಿಕೊಟ್ಟ ರಾಜ್ಯದ ಜನತೆಗೆ ಮತ್ತು ನಮ್ಮೆಲ್ಲ ಹಿರಿಯರಿಗೆ ಎಲ್ಲ ಹಿತರುಷಿಗಳಿಗೆ ನಾನು ಚಿರಋಣಿಯಾಗಿದ್ದೇನೆ. ಬಂಧುಗಳೇ, ಭಾರತ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ದೇಶವಾಗಿದೆ. ಪ್ರಜಾಪ್ರಭುತ್ವ ಯಶಸ್ವಿಯಾಗಿರುವಂತಹ ದೇಶದಲ್ಲಿ ಅತಿ ದೊಡ್ಡ ದೇಶ ಇವತ್ತು ಭಾರತ ಆಗಿದೆ. ಹಲವಾರು ಭಾಷೆ, ಹಲವಾರು ಸಂಸ್ಕೃತಿ, ಹಲವಾರು ಧರ್ಮಗಳ ನಡುವೆಯೂ ಕೂಡ ಭಾರತ ಏಕತೆ, ಅಖಂಡತೆ, ಸಾರ್ವಭೌಮತ್ವವನ್ನು ಉಳಿಸಿಕೊಂಡು ಪ್ರಜಾಪ್ರಭುತ್ವವನ್ನು ಆಳವಾಗಿ ಬೇರೂರಿ ಜನರಿಂದ ಜನರಿಗೋಸ್ಕರ ಇರುವಂತಹ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನ ಮಾಡಿಕೊಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ಒಂದು ಪ್ರಜಾಪ್ರಭುತ್ವ ಯಶಸ್ವಿಯಾಗಲು ಮೂಲ ಕಾರಣ ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ನಾಡಿನ ಜನತೆಗೆ ನೆನಪಿಸುತ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೂರದೃಷ್ಟಿ, ಸಮಾನತೆ ಹಾಗೂ ದೇಶದ ಕಲ್ಯಾಣಕ್ಕಾಗಿ ಆ ಒಂದು ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಭಗವದ್ಗೀತೆ ಆಗಿದೆ. ನಮ್ಮ ಬದುಕಿನಲ್ಲಿ ಒಂದು ವಿಕಾಸ ಗೀತೆ ಅದು ನಮ್ಮ ಸಂವಿಧಾನ ಆಗಿದೆ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ. ಸ್ವತಂತ್ರ ಹೋರಾಟ ಅದು ರೋಚಕವಾಗಿರುವಂತ ಇತಿಹಾಸ. ಸಾತ್ವಿಕ ಹೋರಾಟ, ಆ ಸಾತ್ವಿಕ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ತತ್ವ, ಸ್ವಾಭಿಮಾನ, ಸಾರ್ವಭೌಮತ್ವವನ್ನ ಇಟ್ಟುಕೊಂಡು ಹಿರಿಯರಾದಂತ ಗೋಪಾಲಕೃಷ್ಣ ಗೋಖಲೆ, ಲೋಕಮಾನ್ಯ ತಿಲಕ್, ಅರವಿಂದೋ ಹಲವಾರು ಪ್ರಾರಂಭ ಮಾಡಿದಂತಹ ಈ ಸಾತ್ವಿಕ ಹೋರಾಟಕ್ಕೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಒಂದು ಯುವ ಶಕ್ತಿಯನ್ನ ಕೊಟ್ಟಿರುವಂತಹದ್ದು ನಾವು ಮರೆಯಕ್ಕೆ ಸಾಧ್ಯ ಇಲ್ಲ. ಅವರ ತ್ಯಾಗ ಬಲಿದಾನವನ್ನ ನಾವು ಸದಾಕಾಲ ನಮ್ಮ ಮನದಾಳದಲ್ಲಿ ಇಟ್ಟುಕೊಂಡು ತದನಂತರ ಅದಕ್ಕೆ ಶಕ್ತಿಯನ್ನು ತುಂಬಿರುವಂತಹದ್ದು ಪೂಜ್ಯ ಮಹಾತ್ಮ ಗಾಂಧೀಜಿಯವರು. ಅವರ ಒಂದು ಸಾತ್ವಿಕ ಮತ್ತು ಸತ್ಯದ ಅಸ್ತ್ರ ಸತ್ಯಮೇವ ಜಯತೆ ಅನ್ನುವಂತಹದ್ದು ಇವತ್ತು ನಮ್ಮ ಸ್ವಾತಂತ್ರ್ಯಕ್ಕೆ ದಾರಿದೀಪವಾಗಿದೆ. ಬಂಧುಗಳೇ, ಒಳ ನೋಟವನ್ನ ನೋಡಿದಾಗ, ಸ್ವತಂತ್ರ ಹೋರಾಟದ ಒಳ ನೋಟವನ್ನ ನೋಡಿದಾಗ ಇವತ್ತು ಮೂಲ ಒಂದು ಶಕ್ತಿ ಅಂತರ್ಗತವಾಗಿರುವಂತಹ ಸ್ವತಂತ್ರಕ್ಕೆ ಭದ್ರ ಬುನಾದಿ ಹಾಕಿರುವಂತಹದ್ದು ಬಾರ್ಡೋಲಿ ರೈತರ ಸತ್ಯಾಗ್ರಹ ಮತ್ತು ಚಂಪಾರಣ್ಣ ಕಾರ್ಮಿಕರ ಸತ್ಯಾಗ್ರಹ. ರೈತರು ಮತ್ತು ಕಾರ್ಮಿಕರು ಇವತ್ತು ಈ ಸ್ವತಂತ್ರ ಬರೋದಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ತುಂಬಿ ಭದ್ರ ಬುನಾದಿಯನ್ನು ಹಾಕಿರುವಂತಹದ್ದು ಆ ಅನಾಮ ರೈತರು ಮತ್ತು ಕಾರ್ಮಿಕರನ್ನ
ನಾನು ಇವತ್ತು ಸ್ಮರಣೆಯನ್ನ ಮಾಡಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕದ ಸ್ವಾತಂತ್ರ್ಯೋತ್ಸವದ ಇತಿಹಾಸ ಭಾರತದ ಸ್ವಾತಂತ್ರ್ಯೋತ್ಸವ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯುವಂತ ಇತಿಹಾಸ. ಸಿಪಾಯಿ ದಂಗೆಯ 40 ವರ್ಷ ಮುಂಚೆ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ತನ್ನ ಹೋರಾಟವನ್ನ ಪ್ರಾರಂಭ ಮಾಡಿ ಸ್ವಾತಂತ್ರ್ಯ ಹೋರಾಟದ ಮೊಟ್ಟ ಧೀರ ದಿಟ್ಟ ಮಹಿಳೆ ರಾಣಿ ಚೆನ್ನಮ್ಮ. ನಮ್ಮೆಲ್ಲರ ಅಭಿಮಾನ ಸ್ವಾಭಿಮಾನದ ಸಂಕೇತ ರಾಣಿ ಚೆನ್ನಮ್ಮ ಅವರಿಗೆ ಬಲಗೈ ಬಂಟನಾಗಿ ಸಂಗೊಳ್ಳಿ ರಾಯಣ್ಣ. ಇವತ್ತು ನಿಂತಿರುವಂತದ್ದು ಕರ್ನಾಟಕದ ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತ ಸಂಗೊಳ್ಳಿ ರಾಯಣ್ಣ ಜನ್ಮದಿನ ಇವತ್ತು ಆಗಸ್ಟ್ 15. ಅವರ ಒಂದು ತ್ಯಾಗ ಮಾಡಿರುವಂತ ಬಲಿದಾನದ ದಿನ ಜನವರಿ 26. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅವರ ತ್ಯಾಗ ಬಲಿದಾನ ಎಷ್ಟು ಮಹತ್ವದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಆದ್ರಿಂದ ನಮ್ಮ ಸರ್ಕಾರ ಪ್ರಥಮ ಬಾರಿಗೆ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆಯನ್ನ ಸರ್ಕಾರದಿಂದ ಆಚರಣೆ ಮಾಡಬೇಕನ್ನುವಂತ ಆಜ್ಞೆಯನ್ನ 2 ದಿವಸದಿಂದ ನಾವು ಹೊರಡಿಸಿದ್ದೇವೆ. ಇವತ್ತು ಅಧಿಕೃತವಾಗಿ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಎಂದು ಹರ್ಷದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲದೆ ಇವತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ಮೈಲಾರ್ ಮಾದೇವಣ್ಣ, ಸಾವುಕಾರ್ ಚೆನ್ನಯ್ಯ, ರಾಣಿ ಅಬ್ಬಕ್ಕ, ಸ್ವಾಮಿ ರಮಾನಂದ ತೀರ್ಥ ಇವರ ಸೇವೆ ಅಮೋಘವಾಗಿರುವಂತಹದ್ದು. ಅನಾಮಧೇಯ ಹೋರಾಟಗಾರರು, ಆ ಸ್ವತಂತ್ರ ಸೇನಾನಿಗಳು ಹಲವಾರು ಜನ ಮನೆ ಮಠ ಕಳ್ಕೊಂಡಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರ ಸ್ಮರಣೆ ಮಾಡುವಂತಹದ್ದು ನಮ್ಮೆಲ್ಲರ ಕರ್ತವ್ಯ. ಯಾವ ಮಟ್ಟಕ್ಕೆ ಅವರ ಸ್ಮರಣೆ ಆಗಬೇಕು ಆಗಿಲ್ಲ ಅನ್ನುವಂತ ವಿಷಾದವನ್ನು ಕೂಡ ವ್ಯಕ್ತಪಡಿಸುತ್ತಾ ನಾನು ಆ ಸ್ವತಂತ್ರ ಸೇನಾನಿಗಳ ಅನಾಮಧೇಯ ಸ್ವತಂತ್ರ ಸೇನಾನಿಗಳಿಗೆ ನನ್ನ ಭಾವಪೂರ್ಣ ಭಕ್ತಿಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ಸ್ವತಂತ್ರ ಹೋರಾಟದ ಚಿರಸ್ಮರಣೆಯನ್ನು ಇಟ್ಟುಕೊಂಡು ಭಾರತವನ್ನು ಕಟ್ಟುವ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಹಲವಾರು ಸವಾಲುಗಳನ್ನು ನಮ್ಮ ಹಿರಿಯರು ಎದುರಿಸಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಇವತ್ತು ಭಾರತದ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಇವತ್ತು ಭಾರತದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಅಭಿವೃದ್ಧಿ ಇಡೀ ಜಗತ್ತಿನಲ್ಲಿ ಇವತ್ತು ಮಾದರಿಯಾಗಿದೆ. ಕಳೆದ 7 ವರ್ಷದಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ರಾಷ್ಟ್ರೀಯತೆ, ರಾಷ್ಟ್ರಾಭಿಮಾನವನ್ನ ತುಂಬಿ ಜನರ ಮಧ್ಯೆ ಜನರನ್ನ ಈ ದೇಶವನ್ನ ಕಟ್ಟಲು ಪ್ರೇರೇಪಿಸಿ ಆ ಒಂದು ಮುಖ್ಯವಾಹಿನಿಯಲ್ಲಿ ತೊಡಗಿಸಿ ಹಲವಾರು ಗುರಿಗಳನ್ನು ಇಟ್ಟುಕೊಂಡು ಗ್ರಾಮೀಣ ವಿದ್ಯುತ್ಕರಣ ಇರಬಹುದು, ಗ್ರಾಮೀಣ ಸ್ವಚ್ಛತಾ ಕಾರ್ಯಕ್ರಮ ಇರಬಹುದು, ಅಲ್ಲಿಂದ ಪ್ರಾರಂಭವಾಗಿ ಹೊಸ ತಂತ್ರಜ್ಞಾನ ಇಸ್ರೋದ ನಮ್ಮ ಬಾಹ್ಯಾಕಾಶದ ಸಾಧನೆಗಳವರೆಗೂ, ಅಂದರೆ ಭೂಮಿಯಿಂದ ಆಕಾಶದವರೆಗೂ ಅವರ ಸಾಧನೆ ಅಮೋಘವಾಗಿದೆ. ಭಾರತದ ಸಾಮಾನ್ಯ ಜನರ ಬದುಕಿನಲ್ಲಿ ಇವತ್ತು ಚೈತನ್ಯವನ್ನು ತುಂಬಿ ಅವರ ಬದುಕು ಹಸನಾಗಲು ನರೇಂದ್ರ ಮೋದಿಜಿಯವರ ಹಲವಾರು ಕಾರ್ಯಕ್ರಮ ನಾವು ನೋಡ್ತಾ ಇದ್ದೇವೆ. ಕೃಷಿಕ ಸನ್ಮಾನ ಯೋಜನೆ, ಆಯುಷ್ಮಾನ್ ಭಾರತ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಕೃಷಿಕರಿಗೆ ವಿಮಾ ಯೋಜನೆ, ಹಾಗೆ ನಮ್ಮ ಕೈಗಾರಿಕೆಗಳಿಗೆ ಮೇಕ್ ಇನ್ ಇಂಡಿಯಾ, ಹಲೋ ಆತ್ಮ ನಿರ್ಭರ ಭಾರತ, ಸರ್ವ ಶಿಕ್ಷಣ ಅಭಿಯಾನ, ಸರ್ವರಿಗೂ ಆರೋಗ್ಯದ ಅಭಿಯಾನ, ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಬಹಳ ವರ್ಷದಿಂದ ಮಾಡಬೇಕಾಗಿರುವಂತ ಅಭಿವೃದ್ಧಿಯನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿಜಿಯವರ ಕಾಲದಲ್ಲಿ ಆಗಿದೆ ಅನ್ನೋದನ್ನ ನಾವು ನೆನಪಿಟ್ಕೊಂಡು ಕರ್ನಾಟಕವನ್ನ ನಾವು ನವ ಭಾರತದ ಒಂದು ಕನಸೇನಿದೆ ನರೇಂದ್ರ ಮೋದಿಜಿಯವರದು,
ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತು ನಾನು ಇವತ್ತು ಘೋಷಣೆಯನ್ನ ಮಾಡುತ್ತೇನೆ ಇವತ್ತಿನಿಂದ ನವ ಕರ್ನಾಟಕ ನಿರ್ಮಾಣ ಪ್ರಾರಂಭ ಆಗುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡುತ್ತೇನೆ ಹೊಸ ಚಿಂತನೆ ಹೊಸ ದಾರಿ ಹೊಸ ದಿಕ್ಕಸೂಚಿ ಅದರ ಜೊತೆ ಜೊತೆಗೆ ಇವತ್ತು ಮಾನವ ಸಂಪನ್ಮೂಲಿನ ಸಂಪೂರ್ಣವಾಗಿ ಇರುವಂತ ಶಕ್ತಿಯನ್ನ ಬಳಸಿಕೊಂಡು ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನ ನಾವು ಜನಪರವಾಗಿ ಉಪಯೋಗ ಮಾಡಿ ಹೊಸ ತಂತ್ರಜ್ಞಾನವನ್ನ ಬಳಕೆ ಮಾಡಿ ತಂತ್ರಾಂಶ ಜ್ಞಾನವನ್ನ ಬಳಕೆ ಮಾಡಿ ವೈಜ್ಞಾನಿಕವಾಗಿ ಕೃಷಿ ಉತ್ಪಾದನೆ ಕೇಂದ್ರ ಹಾಗೂ ಸೇವೆ ವಲಯ ಈ ಮೂರು ಕ್ಷೇತ್ರದಲ್ಲಿ ಒಂದು ಹೊಸ ರೀತಿಯ ಅಭಿವೃದ್ಧಿಯನ್ನ ವೈಜ್ಞಾನಿಕವಾಗಿ ಮಾಡುವಂತ ಸಂಕಲ್ಪವನ್ನ ನಾವು ಮಾಡಿದ್ದೇವೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡುತ್ತೇನೆ ಬಂಧುಗಳೇ ಕೃಷಿ ಬಹಳ ಮುಖ್ಯ ಕೃಷಿಗೆ ಕೃಷಿಕ ಬಹಳ ಮುಖ್ಯ ರೈತ ಬಹಳ ಮುಖ್ಯ ನಾವು ಹಸಿರು ಕ್ರಾಂತಿಯನ್ನ ನೋಡಿದ್ದೇವೆ ಈಗ ರೈತರ ಬದುಕಿನಲ್ಲಿ ಕ್ರಾಂತಿ ತರುವಂತ ಕಾಲ ಬಂದಿದೆ ಆದ್ದರಿಂದ ಇವತ್ತು ರೈತನನ್ನ ಕೇಂದ್ರ ಬಿಂದುವಾಗಿ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಏನು ಹೇಳ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ರೈತನ ಕೇಂದ್ರಿತವಾಗಿರುವಂತ ಅಭಿವೃದ್ಧಿ ನಾವು ಮಾಡುವಂತ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ರೈತ ಎಷ್ಟು ಪ್ರಾಮುಖ್ಯ ಅಂತಂದ್ರೆ ಒಮ್ಮೆ ರವೀಂದ್ರನಾಥ್ ಠಾಗೂರ್ ಅವರಿಗೆ ಒಬ್ಬನು ಕೇಳಿದ ತಟ್ಟನೆ ಹೇಳಬೇಕು ದೇವರು ಎಲ್ಲಿದ್ದಾನೆ ಅಂತ ಆವಾಗ ರವೀಂದ್ರನಾಥ್ ಠಾಗೂರ್ ಹೇಳಿದ್ರು ಕೂಡಲೇ ಹೇಳಿದ್ರು ರೈತ ಮತ್ತು ಕೂಲಿಕಾರ ದೇವರು ರೈತನ ಶ್ರಮದಲ್ಲಿದ್ದಾನೆ ಕೂಲಿಕಾರನ ಬೆವರಿನಲ್ಲಿದ್ದಾನೆ ಅಂತ ಹೇಳಿದ್ರು ಇದು ನಮಗೆ ಒಂದು ಮಂತ್ರ ರೈತನ ಶ್ರಮ ಕೂಲಿಕಾರನ ಬೆವರಿಗೆ ಬೆಲೆ ಇವತ್ತು ಕೊಡಬೇಕಾಗಿದೆ ಅದಕ್ಕೆ ಮಹತ್ವವನ್ನ ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳು ಇರ್ತವೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೇನೆ ಕೃಷಿ ವಲಯದಲ್ಲಿ 1% ಗ್ರೋತ್ ಆದರೆ ಉತ್ಪಾದನೆ ವಲಯದಲ್ಲಿ 4% ಗ್ರೋತ್ ಆಗುತ್ತೆ ಸೇವಾ ವಲಯದಲ್ಲಿ 10% ಗ್ರೋತ್ ಆಗುತ್ತೆ ಇದರ ಸಂಪೂರ್ಣವಾದಂತ ಅರಿವು ಜ್ಞಾನ ನಮ್ಮ ಸರ್ಕಾರಕ್ಕಿದೆ 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ಹೇಳಿದಂತೆ ಆಳುವುದು ಬೇರೆ ಆಡಳಿತ ಮಾಡುವುದು ಬೇರೆ ರೂಲಿಂಗ್ ಇಸ್ ಡಿಫರೆಂಟ್ ಅಡ್ಮಿನಿಸ್ಟ್ರೇಷನ್ ಇಸ್ ಡಿಫರೆಂಟ್ ಇವತ್ತಿನ ಕಾಲದಲ್ಲಿ ಆಳೋರು ಆಡಳಿತ ಮಾಡ್ತಾ ಇದ್ದಾರೆ ಆಡಳಿತ ಮಾಡೋರು ಆಳ್ತಾ ಇದ್ದಾರೆ ಇದರ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡು ನಾವು ಒಂದು ರಾಜಕೀಯವಾಗಿ ಒಂದು ನಾಯಕತ್ವವನ್ನು ಕೊಟ್ಟು ರಾಜಕೀಯ ನಾಯಕತ್ವ ರಾಜಕೀಯ ಇಚ್ಛಾಶಕ್ತಿ ಈ ರಾಜ್ಯವನ್ನು ಮುನ್ನಡೆಸುವಂತಹ ಆಳ್ವಿಕೆಯನ್ನ ಗಮನದಲ್ಲಿಟ್ಟು ಅದಕ್ಕೆ ಬೇಕಾಗಿರುವಂತಹ ನೀತಿಗಳನ್ನ ಬೇಕಾಗಿರುವಂತಹ ಕಾರ್ಯಕ್ರಮಗಳನ್ನ ಜೋಡಿಸಿ ಜನರ ಮನೆ ಬಾಗಿಲಿಗೆ ಮನೆ ಒಳಗಡೆ ಮುಟ್ಟುವಂತ ಒಂದು ಕೆಲಸವನ್ನ ಮಾಡ್ತೇವೆ ಮೈ ಗವರ್ಮೆಂಟ್ ಈಸ್ ರಿಸಲ್ಟ್ ಓರಿಯೆಂಟೆಡ್ ಮೈ ಗವರ್ಮೆಂಟ್ ಈಸ್ ಡೆಲಿವರಿ ಓರಿಯೆಂಟೆಡ್ ಜನರಿಗೆ ತಲುಪಿಸುವುದನ್ನ ತಲುಪಿಸಬೇಕು ಯಾವುದರಲ್ಲಿ ಪರಿಣಾಮ ಆಗಬೇಕು ಅದು ಮುಟ್ಟಬೇಕು ಆ ಒಂದು ಕೊನೆಯ ಹಂತದವರೆಗೂ ನಮ್ಮ ಕಾರ್ಯಕ್ರಮ ಮುಟ್ಟುವ ರೀತಿಯಲ್ಲಿ ಅವರ ಬದುಕನ್ನ ಇವತ್ತು ಮೇಲ್ದರ್ಜೆಗೆ ಏರಿಸುವಂತ ನಾವು ಕೆಲಸವನ್ನ ಮಾಡ್ತೇವೆ ನನಗೆ ಬೆಳವಣಿಗೆ ಗ್ರೋತ್ ಗ್ರೋತ್ ಅಂದ್ರೆ ಅಂಕಿಅಂಶ ಅಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ ಬೆಳವಣಿಗೆ ಅಂತಂದ್ರೆ ನನ್ನ ಕನ್ನಡ ನಾಡಿನ ಪ್ರತಿಯೊಬ್ಬ ಕುಟುಂಬ ಅದು ಕಟ್ಟಕಡೆಯ ಕುಟುಂಬದಿಂದ ಹಿಡಿದು ದುಡಿಯುವಂತ ಕುಟುಂಬ
ಶ್ರಮ ವಹಿಸುವಂತಹ ಕುಟುಂಬ ದೀನ ದಲಿತರ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರು ಇರಬಹುದು ಮುಖ್ಯ ವಾಹಿನಿಯಲ್ಲಿ ಇರುವಂತವರು ಇರಬಹುದು ಪ್ರತಿಯೊಬ್ಬರೂ ಅವರ ಬದುಕು ಇವತ್ತು ಬೆಳವಣಿಗೆ ಆಗಬೇಕು ಅವರ ಬದುಕು ಹಸನಾಗಬೇಕು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಶಿಕ್ಷಣ ಉದ್ಯೋಗ ಪ್ರತಿಯೊಂದು ಕುಟುಂಬಕ್ಕೆ ಮುಟ್ಟಬೇಕು ಅನ್ನುವಂತ ಧ್ಯೇಯನ್ನು ಇಟ್ಟುಕೊಂಡು ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ನನಗೆ ಗೊತ್ತಿದೆ ನನಗೆ ಅರಿವಿದೆ 20 ತಿಂಗಳು ಮಾತ್ರ ನಮ್ಮ ಕೈಯಲ್ಲಿದೆ ಈ ಎಲ್ಲ ಸಾಧನೆ ಆಗಬೇಕಾದ್ರೆ ದೀರ್ಘಾವಧಿ ಯೋಜನೆಗಳು ಮಾಡಬೇಕು ಅಲ್ಪಾವಧಿ ಯೋಜನೆಗಳನ್ನು ಕೂಡ ಮಾಡಬೇಕು ಅನ್ನುವಂತ ಅರಿವಿನಿಂದ ಯಾವುದು ಈ 20 ತಿಂಗಳ ಒಳಗಡೆ ಮಾಡಕ್ಕೆ ಸಾಧ್ಯ ಇದೆ ಅವುಗಳನ್ನು 100ಕ್ಕೆ 100 ಆ ಫಲಿತಾಂಶವನ್ನು ಕೊಡುವ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಒಂದು ಮಾತಿದೆ ಆಡಳಿತ ಯಾವ ರೀತಿ ಇರಬೇಕು ಅಂತಂದ್ರೆ ಅಭಿವೃದ್ಧಿ ಜನರ ಸುತ್ತಲೂ ಇರಬೇಕು ಅಭಿವೃದ್ಧಿ ಅಭಿವೃದ್ಧಿ ಸುತ್ತಲೂ ಜನ ಓಡಾಡಂಗೆ ಆಗಬಾರ್ದು ಎಲ್ಲಿ ಜನ ವಾಸಕ್ಕಿದ್ದಾರೆ ಅಲ್ಲಿ ಅಭಿವೃದ್ಧಿ ಮುಟ್ಟಬೇಕು ಸರ್ಕಾರಿ ಕಚೇರಿಗಳಲ್ಲಿ ಜನ ಸುತ್ತಾಡೋದನ್ನ ನಿಲ್ಲಿಸಬೇಕು ಜನ ಸ್ನೇಹಿ ಸರ್ಕಾರ ನಮ್ದಾಗ್ತದೆ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಸಾಮಾನ್ಯ ಜನ ಬಂದರೆ ಅವರಿಗೆ ಕೂಡಲೇ ಪರಿಹಾರವನ್ನ ಅವ್ರಿಗೆ ಬೇಕಾಗಿರುವಂತಹ ಸರ್ಟಿಫಿಕೇಶನ್ ಅನ್ನ ಅವರ ಕೆಲಸ ಕಾರ್ಯಗಳನ್ನ ಕೂಡಲೇ ಮಾಡಲು ಸಕಾಲ ಏನಿದೆ ಅದಕ್ಕೆ ಇನ್ನಷ್ಟು ಕಾರ್ಯಕಲ್ಪವನ್ನ ಕೊಡುವಂತ ಕೆಲಸವನ್ನು ಮಾಡ್ತೇನೆ ತಾಲೂಕಾ ಕಚೇರಿ ಸಬ್ ರಿಜಿಸ್ಟರ್ ಕಚೇರಿ ತಹಸೀಲ್ದಾರ್ ಕಚೇರಿ ಜನ ಸುತ್ತಾಡೋದನ್ನ ತಪ್ಪಿಸಲು ನನ್ನ ಮೊದಲನೇ ಆದ್ಯತೆ ಅನ್ನುವಂತಹ ಮಾತನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೀನಿ ಬಂಧುಗಳೇ ನಮಗೆಲ್ಲ ಗೊತ್ತಿದೆ ಕಳೆದ ಒಂದೂವರೆ ವರ್ಷ ನಮಗೆ ಕರೋನಾ ಮಹಾಮಾರಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ದೊಡ್ಡ ಆಘಾತವನ್ನ ಕೊಟ್ಟಿದೆ ಹಲವಾರು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಕುಟುಂಬಗಳು ಅನಾಥ ಆಗಿದೆ ಮಕ್ಕಳು ಅನಾಥ ಆಗಿದ್ದಾರೆ ಹಲವಾರು ಜನರ ಆರೋಗ್ಯ ಸಂಪೂರ್ಣವಾಗಿ ಕ್ಷೀಣಿಸಿದೆ ಸರ್ಕಾರಗಳು ಆರೋಗ್ಯ ಸೇವೆಯನ್ನು ಕೊಡಲು ಸಾಕಷ್ಟು ಶ್ರಮವನ್ನು ವಹಿಸಬೇಕಾಯಿತು ಇದು ಒಂದು ಸವಾಲು ನಾನು ಈ ಸಂದರ್ಭದಲ್ಲಿ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರನ್ನು ನೆನಪು ಮಾಡಿಕೊಳ್ತೇನೆ ನಿತ್ಯ ನಿರಂತರ ಕೋವಿಡ್ ನಿರ್ವಹಣೆಗೆ ನಿಯಂತ್ರಣ ಮಾಡಲು ಅವರು ಪಟ್ಟಿರುವಂತಹ ಶ್ರಮ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ನಿರ್ದೇಶನಗಳು ಮತ್ತು ಅವರು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಟ್ಟಿರುವಂತಹ ಹಣಕಾಸಿನ ನೆರವು ಇವತ್ತು ಕೋವಿಡ್ ಅನ್ನ ನಾವು ಎದುರಿಸಲು ಸಾಧ್ಯ ಆಗಿದೆ ಕೋವಿಡ್ ಅನ್ನ ನಿಯಂತ್ರಣ ಮಾಡಲು ಸಾಧ್ಯ ಆಗಿದೆ ಈ ವೇದಿಕೆಯಿಂದ ಅವರಿಗೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ ಅವರ ಹಲವಾರು ಅಭಿವೃದ್ಧಿ ಕೆಲಸಗಳು ಆ ಅಭಿವೃದ್ಧಿ ಕೆಲಸಗಳು ಇವತ್ತು ನಮಗೆ ಮಾರ್ಗದರ್ಶಿಯಾಗಿದ್ದಾವೆ ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ಇವತ್ತು ಮುಂದೆ ಉಳಿಯುತ್ತದೆ ಅನ್ನುವಂತಹ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಬಂಧುಗಳಿಗೆ ನಮ್ಮ ಸರ್ಕಾರ ಬಂದ ತಕ್ಷಣನೇ ನಾವು ಕೋವಿಡ್ಗೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದೇವೆ ಕೋವಿಡ್ ಎರಡನೇ ಅಲೆ ಕಡಿಮೆ ಆದರೂ ಕೂಡ ಪೂರ್ಣ ನಿಂತಿಲ್ಲ ಮೂರನೇ ಅಲೆಯ ಭೀತಿಯ ನಡುವೆ ನಾವಿದ್ದೇವೆ ಅದರಿಂದ ಪ್ರಾರಂಭದಲ್ಲಿಯೇ ಹಲವಾರು ಎಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ವಿಶೇಷವಾಗಿ ಕೇರಳ ಮತ್ತು ಮಹಾರಾಷ್ಟ್ರದ ಗಡಿಯಲ್ಲಿರುವಂತಹ ಜಿಲ್ಲೆಗಳನ್ನು ನಾವು ಇವತ್ತು ಕಾಪಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಕುರಿತು ನಾನೇ ಗಡಿ ಜಿಲ್ಲೆಗೆ ಹೋಗಿ ಇವತ್ತು ಸಂಪೂರ್ಣವಾಗಿ ಮೇಲ್ವಿಚಾರಣೆಯನ್ನು ಮಾಡಿದ್ದೇನೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಕೋವಿಡ್ ನಿರ್ವಹಣೆಯಲ್ಲಿ ಒಂದು ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೇನೆ ಕೋವಿಡ್ ಒಂದು ನಡವಳಿಕೆಯನ್ನ ಮಾಸ್ಕ್ ಹಾಕುವುದು ಅಂತರ ಕಾಪಾಡುವಂತಹದ್ದು ಗುಂಪು ಸೇರದೆ ಇರುವಂತಹದ್ದು ಈ ಕೆಲಸವನ್ನ ಸಾರ್ವಜನಿಕರು ಮಾಡಿ ಸಹಕಾರ ಮಾಡಿದರೆ ನಮ್ಮ ಸರ್ಕಾರ ಎಲ್ಲ ಶಕ್ತಿಯನ್ನ ಎಲ್ಲ ತಂತ್ರಜ್ಞಾನವನ್ನು ಉಪಯೋಗ ಮಾಡಿ ಕನ್ನಡಿಗರನ್ನ ಕೋವಿಡ್ನಿಂದ ಪಾರ್ ಮಾಡಲು
ನಾವು ವಿಶ್ವಾಸ ಭರಿತವಾಗಿ ಕೆಲಸವನ್ನು ಮಾಡುತ್ತೇವೆ ಜನರ ಸುರಕ್ಷತೆಯನ್ನು ನಾವು ಮಾಡುತ್ತೇವೆ ಆ ಒಂದು ಅಭಯವನ್ನು ನಾನು ಕರ್ನಾಟಕದ ಜನತೆಗೆ ಕೊಡಲು ಇಚ್ಛೆ ಪಡುತ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡುತ್ತೇನೆ ಅದರ ಜೊತೆಗೆ ನಮ್ಮ ಸರ್ಕಾರ ಬಂದ ತಕ್ಷಣನೇ ಕೆಲವುಕಡೆ ಪ್ರವಾಹ ಬಂತು ಅದಕ್ಕೆ ಕೂಡಲೇ ಪರಿಹಾರ ಒದಗಿಸುವಂತ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ನಮ್ಮ ಸರ್ಕಾರ ಬಂದ ತಕ್ಷಣನೇ ರೈತ ಮಕ್ಕಳಿಗೆ ಇವತ್ತು ಅವರ ಹೆಚ್ಚಿನ ಕಾನೂನು ಹೋರಾಟ ಅವಶ್ಯಕತೆ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಅದರ ಒಂದು ಪರ್ಮಿಷನ್ ಅನ್ನು ತೆಗೆದುಕೊಂಡು ಕೂಡಲೇ ಯುಕೆಪಿ ಸ್ಟೇಜ್ ನಲ್ಲಿ ಬರುವಂತ ಭೂಮಿಗೆ ನೀರನ್ನು ಹರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ಮೇಕೆದಾಟು ಮತ್ತು ಮಹದಾಯಿ ಯೋಜನೆ ಇವುಗಳನ್ನು ಪ್ರಾರಂಭ ಮಾಡಿ ಪೂರ್ಣಗೊಳಿಸಬೇಕಾಗಿದೆ ಮೇಕೆದಾಟು ಯೋಜನೆ ಬಗ್ಗೆ ನಾನು ಕೇಂದ್ರ ಸರ್ಕಾರದ ಜೊತೆಗೆ ಕೂತ್ಕೊಂಡು ಇರುವಂತ ಕಾನೂನಿನ ಎಲ್ಲ ಆಯಾಮಗಳನ್ನು ತಿಳಿಸಿ ಆದಷ್ಟು ಬೇಗನೆ ಅದಕ್ಕೆ ನಾವು ಪರವಾನಗಿಯನ್ನು ಪಡೆದು ಆ ಒಂದು ಯೋಜನೆಯನ್ನು ಪ್ರಾರಂಭ ಮಾಡ್ತೇವೆ ಕುಡಿಯೋ ನೀರಿನ ಯೋಜನೆ ಬೆಂಗಳೂರಿಗೆ ಮತ್ತು ಇತರ ಗ್ರಾಮಗಳಿಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಏನಿದೆ ಅದರ ಒಂದು ಉತ್ಪಾದನೆ ಅದರ ಜೊತೆಗೆ ಸಂಕಷ್ಟ ಕಾಲದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಹಂಚಿಕೆ ಮಾಡುವಂತಹ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಾನು ಆದಷ್ಟು ಬೇಗನೆ ಒಂದು ಪರ್ಮಿಷನ್ ತೆಗೆದುಕೊಂಡು ಪ್ರಾರಂಭ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಜರುಗಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಈ ಅಮೃತ ಮಹೋತ್ಸವ ಚಿರಸ್ಮರಣೆ ಆಗಬೇಕು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಈ ಅಮೃತ ಮಹೋತ್ಸವ ಆಗಸ್ಟ್ 15, 20, 23 ವರೆಗೂ ನಡೀಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕೇವಲ ಒಂದು ವರ್ಷ ಅಲ್ಲ ಇವತ್ತು 23 ಆಗಸ್ಟ್ 15ರವರೆಗೂ ಇದನ್ನು ನಾನು ನಡೆಸಬೇಕು ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಬಂಧುಗಳೇ ನಾನು ಕೆಲವು ಅಭಿವೃದ್ಧಿಯ ಯೋಜನೆಯನ್ನು ಅತ್ಯಂತ ಸಂತೋಷದಿಂದ ಘೋಷಣೆ ಮಾಡಲು ತೀರ್ಮಾನವನ್ನು ಮಾಡಿದ್ದೇನೆ ಮೊದಲನೇದಾಗಿ ಅಮೃತ ಗ್ರಾಮ ಪಂಚಾಯಿತಿಗಳು 750 ಗ್ರಾಮ ಪಂಚಾಯಿತಿಗಳಿಗೆ ಪ್ರತಿ ಮನೆಗೆ ಕುಡಿಯುವ ನೀರು ಬೀದಿ ದೀಪಗಳು ಘನತಾಜ್ಯ ವಿತರಣೆ ಎಲ್ಲ ಮೂಲಭೂತ ಸೌಕರ್ಯ ಸೌರ್ಯ ವಿದ್ಯುತ್ತು ಡಿಜಿಟಲ್ ಲೈಬ್ರರಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಸುಮಾರು 750 ಗ್ರಾಮ ಪಂಚಾಯಿತಿಗಳಿಗೆ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇವೆ ಅಮೃತ ಗ್ರಾಮೀಣ ವಸತಿ ಯೋಜನೆ 750 ಗ್ರಾಮ ಪಂಚಾಯಿತಿಗಳಲ್ಲಿ ವಸತಿರಹಿತ ಆಶ್ರಯರಹಿತ ಗುರುತಿಸಿ ಸರ್ವರ್ಗೂ ವಸತಿ ಕಲ್ಪಿಸುವ ಯೋಜನೆ ಅನುಷ್ಠಾನಗೊಳಿಸ್ತೇನೆ ಅನ್ನುವಂತಹ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ 750 ಗ್ರಾಮದಲ್ಲಿ ಯಾರು ವಸತಿ ರಹಿತ ಇರಬಾರ್ದು ಆಶ್ರಯ ರಹಿತ ಇರಬಾರ್ದು ಸರ್ವರ್ಗೂ ವಸತಿ ಮತ್ತು ಆಶ್ರಯ ಕೊಡುವಂತಹ ಕೆಲಸವನ್ನು ಮಾಡ್ತೇನೆ ಅಮೃತ ರೈತ ಉತ್ಪಾದಕ ಸಂಸ್ಥೆಗಳು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ನಮ್ಮ ಯಡಿಯೂರಪ್ಪನವರ ಒಂದು ಕನಸು ರೈತರು ಸ್ವಾವಲಂಬನೆಯಾಗಬೇಕು ಅವರದೇ ಆದಂತಹ ಉತ್ಪಾದನೆಯನ್ನು ಮಾರುಕಟ್ಟೆ ಮಾಡುವಂತಹ ಶಕ್ತಿ ಬರಬೇಕು ಅದಕ್ಕೆ ಒಂದು ಸಂಘಟನೆ ಆಗಬೇಕು ಸಂಸ್ಥೆ ಆಗಬೇಕು ಉತ್ಪಾದನೆ ಸಂಸ್ಥೆ ಆಗಬೇಕು ಅನ್ನುವಂತಹ ಚಿಂತನೆ ಆದ್ದರಿಂದ ರೈತರು ನೇಕಾರರು ಮೀನುಗಾರರು ಉತ್ಪಾದನೆಯನ್ನು ಮಾರಾಟಕ್ಕೆ ವಿಶೇಷ ಪ್ರೋತ್ಸಾಹ ನೀಡಲು 750 ಅಮೃತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪಿಸಿ 750 ಅಮೃತ ರೈತ ನೇಕಾರ ಮೀನುಗಾರರಿಗೆ ಉತ್ಪಾದನೆ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರತಿಯೊಂದು ಸಂಸ್ಥೆಗೆ 30 ಲಕ್ಷ ರೂಪಾಯಿ ಸೀಡ್ ಮನಿಯನ್ನು ಕೊಟ್ಟು 3 ವರ್ಷದ ಅವಧಿಗೆ 225 ಕೋಟಿ ಅನುದಾನವನ್ನು ನೀಡಲಾಗುವುದು ಅದೇ ರೀತಿ ಅಮೃತ ನಿರ್ಮಲ ನಗರ 575 ನಗರ ಸ್ಥಳೀಯ ಸಂಸ್ಥೆಗಳ ಸ್ವಚ್ಛತೆ ಸೌಂದರ್ಯೀಕರಣ ಕಾಪಾಡಲು ಅಮೃತ ನಿರ್ಮಲ ನಗರವನ್ನು ಯೋಜಿಸಿ ರೂಪಿಸಿ ಪ್ರತಿ ಸ್ಥಳೀಯ ಸಂಸ್ಥೆಗಳಿಗೆ 1 ಕೋಟಿಯಂತೆ 75 ಕೋಟಿಯನ್ನು ಅಮೃತ ನಿರ್ಮಲ ನಗರಕ್ಕೆ ಒದಗಿಸಲಾಗುವುದು
ಸ್ವಚ್ಛತೆ ಮತ್ತು ನಿರ್ಮಲೀಕರಣಕ್ಕೆ ಅಮೃತ ನಿರ್ಮಲ ನಗರವನ್ನ ಈ 575 ನಗರ ಸಂಸ್ಥೆಗಳಿಗೆ ಇವತ್ತು ಕೊಡಲಾಗು ಅಮೃತ ಶಾಲಾ ಸೌಲಭ್ಯ 5770 ಶಾಲೆಗಳಿಗೆ ಸುಜೀತವಾದ ಕಟ್ಟಡ ಪ್ರಯೋಗಾಲಯ ಗ್ರಂಥಾಲಯ ಶೌಚಾಲಯ ಇತರ ಸೌಲಭ್ಯಗಳಿಗೆ ಇವತ್ತು 75 ಕೋಟಿ ರೂಪಾಯಿದಲ್ಲಿ 750 ಶಾಲೆಗಳನ್ನ ಸಮಗ್ರವಾಗಿ ಎಲ್ಲ ಸೌಲಭ್ಯ ಇರುವಂತ ಅಭಿವೃದ್ಧಿಯನ್ನ ಮಾಡಲಾಗು ಅಮೃತ ಸ್ವಸಹಾಯ ಕಿರು ಉದ್ಯಮಿಗಳು ಇದು ನಮ್ಮ ಮಹಿಳೆಯರಿಗೆ ಶ್ರೀಶಕ್ತಿ ಸಂಘಗಳನ್ನ ಉತ್ಪಾದನೆ ಘಟಕವಾಗಿ ಪರಿವರ್ತನೆ ಮಾಡಲು ಮೈಕ್ರೋ ಎಂಟರ್ಪ್ರೈಸಸ್ ಅನ್ನ ಮಾಡಲು 7500 7500 ಸ್ವಸಹಾಯ ಗುಂಪುಗಳಿಗೆ ಕಿರು ಉದ್ಯಮಿ ಸಂಸ್ಥೆಯಾಗಿ ರೂಪಿಸಲು ತಲಾ 1 ಲಕ್ಷದಂತೆ 75 ಕೋಟಿ ಸೀಡ್ ಮನಿ ಅನ್ನ ಒದಗಿಸಲಾಗುವುದು ಅವರು ತಮ್ಮ ಉದ್ಯೋಗವನ್ನ ಮಾಡಲು ಮತ್ತೆ ಇದಕ್ಕೆಲ್ಲ ಬ್ಯಾಂಕ್ ಲಿಂಕ್ ಅನ್ನ ಮಾಡಿ ಅವೆಲ್ಲವೂ 750 ಎಸ್ಎಸ್ಸಿ ಉದ್ಯಮಿ ಆಗಬೇಕು ಮೈಕ್ರೋ ಎಂಟರ್ಪ್ರೈಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅಮೃತ ಆರೋಗ್ಯ ಮೂಲ ಸೌಕರ್ಯ ಉನ್ನತೀಕರಣಕ್ಕೆ 5750 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮೂಲ ಸೌಕರ್ಯ ವಿತರಣೆ ಮತ್ತು ಉನ್ನತೀಕರಣ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಲಾಗುವುದು 750 ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಮೇಲೆ ದರ್ಜೆಗೆ ಏರಿಸುವಂತ ಕಾರ್ಯಕ್ರಮ ಅಮೃತ ಕೌಶಲ್ಯ ತರಬೇತಿ ಯೋಜನೆ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ 75,000 ಯುವಕ ಯುವತಿಯರಿಗೆ ಕೌಶಲ್ಯ ಅಭಿವೃದ್ಧಿ 2 ವರ್ಷಗಳ ತರಬೇತಿ ಯೋಜನೆ 112 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಮ್ಮಿಕೊಳ್ಳಲಾಗಿದೆ 75,000 ಎಸ್ಸಿ ಎಸ್ಟಿ ಓಬಿಸಿ ಮತ್ತು ಅಲ್ಪಸಂಖ್ಯಾತ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ಮಾಡುವಂತ ಇದರ ಜೊತೆಗೆ ನಾವು ಸುಮಾರು 75 ಸ್ಮಾರ್ಟ್ ಒಂದು ಉದ್ಯಮಿಗೆ ಐಟಿ ಮತ್ತು ಬಿಟಿಯಲ್ಲಿ ಸ್ಟಾರ್ಟ್ಅಪ್ ಉದ್ಯಮಿ ಸ್ಮಾರ್ಟ್ ಸ್ಟಾರ್ಟ್ಅಪ್ ಉದ್ಯಮಿಗೆ ಈ ವರ್ಗಗಳಿಗೆ ಉತ್ತೇಜನವನ್ನು ಕೊಡಲಾಗುವುದು ಮುಂದಿನ ಆಗಸ್ಟ್ 23 ವರೆಗೂ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ರೀತಿ ಅಮೃತ ಕ್ರೀಡಾ ಯೋಜನೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತ ಕರ್ನಾಟಕ ಕ್ರೀಡಾಪಟುಗಳ ಸಾಧನೆ ಗಮನಾರ್ಹವಾಗಿದ್ದು ಮುಂದಿನ ಪ್ಯಾರಿಸ್ ಒಲಿಂಪಿಕ್ಗೆ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ತೋರಿರುವ ಪದಕ ವಿಜೇತರ ಸಾಮರ್ಥ್ಯವುಳ್ಳ 75 ಕ್ರೀಡಾಪಟುಗಳ ರೂಪಿಸಲು ಅಗತ್ಯವಾದ ತರಬೇತಿ ಪ್ರೋತ್ಸಾಹ ಮತ್ತು ಅಮೃತ ಕ್ರೀಡಾ ದತ್ತು ಯೋಜನೆ ಅನುಷ್ಠಾನಗೊಳಿಸುವುದು 4 ವರ್ಷ ಅವರನ್ನು ದತ್ತು ತೆಗೆದುಕೊಂಡು ಅವರಿಗೆ ಸಂಪೂರ್ಣವಾದಂಥ ಟ್ರೈನಿಂಗ್ ಅನ್ನು ವಿದ್ಯಾಭ್ಯಾಸವನ್ನು ಎಲ್ಲವನ್ನೂ ನೋಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕ್ರೀಡಾಪಟುಗಳನ್ನು 75 ಜನರನ್ನು ತಯಾರು ಮಾಡಿ ಮುಂದಿನ ಪ್ಯಾರಿಸ್ ಒಲಿಂಪಿಕ್ಗೆ ಕಳಿಸಲು ಆ ಒಂದು ದತ್ತು ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದೆ ಬಂಧುಗಳೇ ಈ ರೀತಿ ಎಲ್ಲ ರಂಗದಲ್ಲೂ ಕೂಡ ಇವತ್ತು ನಾವು ಕೆಲಸವನ್ನು ಮಾಡಬೇಕಾಗಿದೆ ಅಂಗನವಾಡಿ ಅಭಿವೃದ್ಧಿ 750 ಬಂಧುಗಳೇ ಈ ರೀತಿ ಎಲ್ಲ ರಂಗದಲ್ಲೂ ಕೂಡ ಇವತ್ತು ನಾವು ಕೆಲಸವನ್ನು ಮಾಡಬೇಕಾಗಿದೆ ಅಂಗನವಾಡಿ ಅಭಿವೃದ್ಧಿ 750 ಸ್ತ್ರೀಶಕ್ತಿ ಸಂಘ 7500 ಇದು ನಮ್ಮ ಮಹಿಳೆಯರಿಗೆ ಕೊಟ್ಟಿರುವಂತಹ ಆದ್ಯತೆ ಬಂಧುಗಳೇ ಕನ್ನಡ ನಾಡು ಶ್ರೀಮಂತ ನಾಡು ಪ್ರಾಮಾಣಿಕತೆಯಿಂದ ನಾವೆಲ್ಲರೂ ಕೂಡ ಸೇವೆಯನ್ನು ಮಾಡೋದಕ್ಕೆ ಪ್ರಾರಂಭ ಆದರೆ ಬಹಳ ದೊಡ್ಡ ಬದಲಾವಣೆಯನ್ನು ತರಬಹುದು ಆ ಬದಲಾವಣೆಯ ಕನಸನ್ನು ನಾನು ಕಾಣ್ತಾ ಇದ್ದೇನೆ ಅದಕ್ಕೆ ಆ ಬೇಕಾಗಿರುವಂತಹ ಆತ್ಮವಿಶ್ವಾಸವನ್ನು ಹೊಂದಿದ್ದೇನೆ ನನಗೆ ಗೊತ್ತಿದೆ ನನ್ನ ಬಗ್ಗೆ ಹಲವಾರು ಅನುಮಾನಗಳು ಟೀಕೆಗಳು ನಾನು ನೋಡ್ತಾ ಇದ್ದೆ ಅವೆಲ್ಲವೂ ಕೂಡ ನನಗೆ ಆಶೀರ್ವಾದ ಆ ಅನುಮಾನ ಟೀಕೆಗಳನ್ನ ನಾನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಅವುಗಳನ್ನ ಮೆಟ್ಟಲಾಗಿ ಮಾಡಿ ಎಸ್ಎಸ್ ಅನ್ನ ಕನ್ನಡ ನಾಡಿನ ಜನತೆಗೆ ಕನ್ನಡ ನಾಡಿನ ಜನತೆಯ ಅಭಿವೃದ್ಧಿಗೆ ನಾನು ಎಸ್ಎಸ್ ಅನ್ನ ಕೊಡ್ತೇನೆ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಪ್ರತಿಯೊಬ್ಬ ಕನ್ನಡಿಗ ಈ ಸರ್ಕಾರದ ಬಗ್ಗೆ ಇವತ್ತು ಚಿಂತನೆಯನ್ನ ಮಾಡ್ತಾ ಇದ್ದಾನೆ
ಯಾವ ರೀತಿ ಈ ಸರ್ಕಾರ ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅನ್ನುವಂತದ್ದು ಆ ಚಿಂತನೆಯನ್ನ ಆತ್ಮವಿಶ್ವಾಸವಾಗಿ ಬದಲಾವಣೆ ಮಾಡಿ ಪರಿಣಾಮವನ್ನು ಕೊಟ್ಟು ಈ ಸರ್ಕಾರದ ಸಾಧನೆಯ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗ ಗೌರವಪೂರ್ವಕವಾಗಿ ತಲೆ ಎತ್ತಿ ಸ್ವಾಭಿಮಾನದಿಂದ ತನ್ನ ಬದುಕನ್ನು ನಡೆಸುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡುತ್ತೇನೆ ಗಡಿಯಲ್ಲಿರುವಂತ ಕನ್ನಡಿಗ ಇರಬಹುದು ನಾಡಿನಲ್ಲಿರುವಂತ ಕನ್ನಡಿಗ ಇರಬಹುದು ಅವರ ಸಂಪೂರ್ಣವಾದಂತ ರಕ್ಷಣೆ ಹಾಗೂ ಅಭಿವೃದ್ಧಿಗೆ ನಾವು ಕಟಿಬದ್ಧರಾಗಿದ್ದೇವೆ ಯಾವ ರೀತಿ ದೇಶದ ಗಡಿಯಲ್ಲಿ ನಮ್ಮ ಸೈನಿಕರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಒಂದು ದೊಡ್ಡ ಸಲಾಂ ನಾಡಿನಲ್ಲಿ ರೈತರು ಕಾರ್ಮಿಕರು ಯಾವ ರೀತಿ ತಮ್ಮ ಬೆವರನ್ನು ಸುರಿಸ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ಸಲಾಂ ನಮ್ಮ ವಾಜಪೇಯಿಯವರು ಹೇಳಿದಂತೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಇದು ನಮ್ಮ ಧ್ಯೇಯ 21ನೇ ಶತಮಾನ ಜ್ಞಾನದ ಶತಮಾನ ಒಂದು ಕಾಲದಲ್ಲಿ ಯಾರಿಗೆ ಭೂಮಿ ಇತ್ತು ಅವರು ಜಗತ್ತನ್ನು ಆಳ್ತಾ ಇದ್ರು ಮತ್ತೊಂದು ಕಾಲದಲ್ಲಿ ಯಾರ ಹತ್ರ ದುಡ್ಡಿತ್ತು ಬಂಡವಾಳ ಇತ್ತು ಅವ್ರು ಜಗತ್ತನ್ನು ಆಳ್ತಾ ಇದ್ರು ಆದರೆ ಇವತ್ತು ದುಡ್ಡು ಬಂಡವಾಳಕ್ಕಿಂತ ಯಾರ ಹತ್ರ ಜ್ಞಾನ ಇದೆ ಅವರು ಈ ಜಗತ್ತನ್ನು ಆಳ್ತಾ ಇದ್ದಾರೆ ಕರ್ನಾಟಕ ಜ್ಞಾನ ಭರಿತವಾದಂತ ಒಂದು ನಾಡು ಇಡೀ ವಿಶ್ವ ಬೆಂಗಳೂರು ಮತ್ತು ಕರ್ನಾಟಕದಂತ ನೋಡ್ತಾ ಇದೆ ಆದ್ರಿಂದ ಬೆಂಗಳೂರು ಬಗ್ಗೆ ನಮಗೆ ವಿಶೇಷವಾದಂತ ಒಂದು ಕಳಕಳಿ ಇದೆ ಇಲ್ಲಿರುವಂತಹ ಮೆಟ್ರೋ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಕೈಗಾರಿಕೆಗಳಿರ್ಬೋದು ಅದೇ ರೀತಿ ಮೂಲಭೂತ ಸೌಕರ್ಯಗಳಿರ್ಬೋದು ಇವುಗಳ ಸಮಗ್ರ ಅಭಿವೃದ್ಧಿ ಮಾಡೋದಕ್ಕೆ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಅಮೃತ ನಗರೋತ್ಥಾನವನ್ನು ನಾನು ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಅದೇ ರೀತಿ 12 ಡೆನ್ಸಿಟಿ ಕಾರ್ಡರ್ಗಳನ್ನು ಅಭಿವೃದ್ಧಿ ಮಾಡುವಂಥದ್ದು ಟ್ರಾಫಿಕ್ನ ಈಸ್ ಔಟ್ ಮಾಡುವಂಥದ್ದು ಔಟರ್ ರಿಂಗ್ ರೋಡ್ ಮಾಡುವಂಥದ್ದು ಫ್ಲೈಓವರ್ಸ್ಗಳನ್ನು ಮಾಡುವಂಥದ್ದು ಹಲವಾರು ಯೋಜನೆಗಳಿಗೆ ಇವತ್ತು ನಾವು ಚಾಲನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ ಅದರ ಜೊತೆ ಜೊತೆಗೆ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಬೆಂಗಳೂರಿಗೆ 75 ಸ್ಲಮ್ಗಳ ಅಭಿವೃದ್ಧಿ 75 ನಮ್ಮ ಕೆರೆ ಮತ್ತು ಉದ್ಯಾನದ ಅಭಿವೃದ್ಧಿಯನ್ನು ನಾನು ಇವತ್ತು ಘೋಷಣೆಯನ್ನು ಮಾಡ್ತಾ ಇದ್ದೆ ಹೀಗೆ ನಗರದ ರಾಜಧಾನಿಯಿಂದ ಹಿಡಿದು ಇಡೀ ರಾಜ್ಯದವರೆಗೆ ಆ ಗಡಿಯವರೆಗೆ ನಮ್ಮ ಅಭಿವೃದ್ಧಿಯ ಸಿಂಚನ ಎಲ್ಲೆಡೆ ಇರ್ತದೆ ಗಡಿ ಭಾಗಕ್ಕೆ ವಿಶೇಷವಾದಂಥ ಗಮನವನ್ನು ಕೊಡ್ತೇವೆ ಅದರ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳಿ ರೀಜನಲ್ ಇಂಬ್ಯಾಲೆನ್ಸ್ ಏನಿದೆ ಪ್ರಾದೇಶಿಕ ಅಸಮತೋಲನ ಇದೆ ಅದನ್ನು ಒಂದು ಬಾರಿ ಸರಿದೂಗಿಸಿ ಇಡೀ ರಾಜ್ಯ ಸಮಗ್ರ ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ನಮ್ಮ ಚಿತ್ತ ನಮ್ಮ ನಡೆ ನಮ್ಮ ನುಡಿ ಮತ್ತು ನಮ್ಮ ಕಾರ್ಯಕ್ರಮಗಳು ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ಬಂಧುಗಳೇ ಕನ್ನಡದ ಸಾಹಿತ್ಯ ಸಂಸ್ಕೃತಿ ಶ್ರೀಮಂತವಾಗಿದೆ ಅದು ಇನ್ನಷ್ಟು ಶ್ರೀಮಂತಗೊಳಿಸುವಂಥದ್ದು ಅವಶ್ಯಕತೆ ಇದೆ ನಾಡು ಉಳಿಬೇಕಾದರೆ ನುಡಿ ಉಳಿಬೇಕು ಆ ನುಡಿಯ ಶ್ರೀಮಂತಿಕೆ ಉಳಿಬೇಕು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕನ್ನಡದ ಸಾಹಿತ್ಯ ಸಂಸ್ಕೃತಿ ಅದನ್ನು ವೃದ್ಧಿಗೊಳಿಸಲು ಅದನ್ನು ಶ್ರೀಮಂತಗೊಳಿಸಲು ಬದ್ಧವಾಗಿದ್ದೇವೆ ಅದೇ ರೀತಿ ಇದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಗಡಿ ಪ್ರದೇಶದ ಗ್ರಾಮಗಳ ಅಭಿವೃದ್ಧಿಗೂ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂಧುಗಳೇ ಒಂದು ಸಂಕಲ್ಪ ಮಾಡುವಂಥ ದಿನ ಕೇವಲ ಸಂಕಲ್ಪ ಅಲ್ಲ ಸಾಧನೆ ಮಾಡುವ ನಿಟ್ಟಿನಲ್ಲಿ ನಾವು ಶ್ರಮ ವಹಿಸುವಂಥ ದಿನ ಸವಾಲುಗಳ ಅರಿವು 75 ವರ್ಷದ ಆತ್ಮಾಲೋಕನ ಮತ್ತು ಸಿಂಹಾಲೋಕನ ಮಾಡುವ ಜೊತೆಗೆ ಮುಂದಿನ 25 ವರ್ಷ ಆಜಾದಿಕ್ಕಿ ಸೌಸಾಲ್ ಸ್ವತಂತ್ರೋತ್ಸವದ ಶತಮಾನೋತ್ಸವದಲ್ಲಿ ಕರ್ನಾಟಕ ಕೇವಲ ಭಾರತದಲ್ಲಲ್ಲ ಇಡೀ ವಿಶ್ವದಲ್ಲಿಯೇ ನಂಬರ್ ಒನ್ ಆಗಬೇಕು ಎಲ್ಲ ಕ್ಷೇತ್ರದಲ್ಲಿ ಆ ನಿಟ್ಟಿನಲ್ಲಿ ನಾವು ಅವತ್ತು ಇರ್ತೇವೋ ಇಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ಕೆಲಸಗಳು ಇರ್ತವೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾಧಕನಿಗೆ ಸಾವು ಅಂತ್ಯವಲ್ಲ ಅಂತ ಹೇಳಿದ್ದಾರೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಸಾಧನೆಗೆ ಎಲ್ಲ ರೀತಿಯ ಒಂದು ಭದ್ರ ಬುನಾದಿಯನ್ನು ಹಾಕಿ ನಾವು ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಕನ್ನಡ ನಾಡಿನ ಜನತೆಗೆ
भरोसे को बदलवण केवे तिंगली तुम नोड़ी केवे दिन आदलवणे प्रारंभ आते अमेल सहाय सहकार आशीर्वाद मार्गदर्शन आवश्यकता सामान्य कन्डिगन मार्गदर्शन तेजक ना मुन्दू सर अवंत मत नम हिरी नम भगवंतन कोटिव प्रति क्षण ना कटदे कन्ड ना कटदे नानु हगरू दिन रात नेणसदे दणिवरियदे नलसवन मंत्रिमंडल सहोद ना नम शासकरू सेरी कटिबद्धते संकल्प तम मुदे तमें मत शुभाशयना कोरी स्वतंत्रोत्सव अमृत महोत्सव तम बदकु बंगार अंत मत हरैसी एल्लरिगू कूड वंदिसी नन्न मुगिस्तेने बोलो भारत माता की जय हिंद जय कर्नाटक।